ಜಗನ್ಮಾತೆ ನವಶಕ್ತಿ ದೇವತೆ ಕರುನಾಡಿನ ಪ್ರಸಿದ್ಧ ಬಾದಾಮಿ ಬನಶಂಕರಿ ದೇವಿ ಜಾತ್ರೆ ರಂಗಭೂಮಿ ಕಲಾವಿದರ ನಾಟಕಗಳ ತವರೂರು ಎನಿಸಿಕೊಂಡಿದೆ. ಇತ್ತೀಚೆಗೆ ರಂಗಭೂಮಿ ನಶಿಸಿ ಹೋಗುವ ಹಾದಿಯಲ್ಲಿ ಇರುವ ದಿನಮಾನಗಳಲ್ಲಿ ರಂಗಭೂಮಿ ಕಲಾವಿದರ ಬೆನ್ನಿಗೆ ನಿಲ್ಲುತ್ತಿರುವ ಕಿರುತೆರೆ ಕಲಾವಿದರ ದಂಡು ಬನಶಂಕರಿ ದೇವಿ ಜಾತ್ರೆಗೆ ಆಗಮಿಸಿ ರಂಗಭೂಮಿ ನಾಟಕಗಳನ್ನು ಬೆಳೆಸಲು ಜೊತೆಯಾಗುತ್ತಿದ್ದಾರೆ. ಈ ಸಲದ ಬಾದಾಮಿ ಶ್ರೀ ಬನಶಂಕರಿ ದೇವಿ ಜಾತ್ರೆಯ ಮಹೇಶ್ ಕಲ್ಲುಳ್ಳಿ ಬರೆದಂತಹ ಕಲ್ಲೂರು ಕಂಪನಿಯವರ ಗಚ್ಚಿನ ಮನಿ ಗೌರಮ್ಮ ಅರ್ಥಾತ್ ಫ್ಯಾಷನ್ ಹುಡುಗಿ ಟ್ಯೂಷನ್ಗೆ ಬಾ ಎಂಬ ನಾಟಕದಲ್ಲಿ ಜೀ ಕನ್ನಡ ವಾಹಿನಿಯಲ್ಲಿ ಪಾರು ಧಾರಾವಾಹಿಯ ಪ್ರಮುಖ ಪಾತ್ರದಲ್ಲಿ ನಟಿಸಿ ಮನೆ ಮಾತಾಗಿರುವ ನಟಿ ಪಾರು ಅವರು ಮಾಧ್ಯಮದ ಜೊತೆ ಮಾತನಾಡಿ ರಂಗಭೂಮಿ ನಾಟಕಗಳು ಹಾಗೂ ಜಾತ್ರೆಯ ವೈಶಿಷ್ಟ್ಯದ ಬಗ್ಗೆ ಮಾತನಾಡಿದರು. ಅವರ ವಿಶೇಷ ಸಂದರ್ಶನ ಇಲ್ಲಿದೆ ನೋಡಿ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ವೀರಣ್ಣ ಪಾಟೀಲ್, ಎನ್ಕೆಎಸ್ ಟಿವಿ 4 ಬಾದಾಮಿ. ಮುಂಚೆ ಯಾವ ಕಂಪನಿ ಬಂದಿದೆ ಕಲ್ಲೂರು ಕಂಪನಿ ಅಂದ್ರೆ ಫಸ್ಟ್ ಟೈಮ್ ಬಂದಾಗ ಇದ್ರ ಬಗ್ಗೆ ನನಗೆ ಏನು ಬಂದಿರೋ ಆರ್ಟಿಸ್ಟ್ಗಳು ಎಷ್ಟು ಜನ ಇದ್ದಾರೆ ನಮ್ಮ ಕನ್ನಡ ಕಿರುತೆರೆಯಲ್ಲ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಂತೆಂಥ ಹೆಸರುಗಳನ್ನ ಮಾಡಿದ್ದಾರೆ, ಅವೆಲ್ಲರೂ ಬಂದಿರೋದು ರಂಗಭೂಮಿಯಿಂದನೇ. ಸೊ ಹಾಗಾಗಿ ನನಗೆ ಅಲ್ಲಿಂದ ಇಲ್ಲಿಗೆ ಬಂದು ಒಂದು ಪುಟ್ಟ ಪಾತ್ರ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಗಲಿಲ್ಲ. ಅದು ನಿಜವಾಗ್ಲೂ ನನ್ನ ನಾಟಕ ಜರ್ನಿ ಶುರುವಾಗಿದ್ದೇನೆ ಬನಶಂಕರಿಯಿಂದ, ಅಲ್ಲಿಂದನೇ ಶುರುವಾಗಿದ್ದು. ಸೊ ಹಾಗಾಗಿ ಮತ್ತೆ ನನ್ನನ್ನು ಅದೇ ವೇಳೆ ಕರೆಸ್ಕೊಳ್ಳಲ್ಲ, ಅದೇ ಕಂಪನಿಗೆ ಬಂದಿದ್ದೀನಿ ಕಲ್ಲೂರು ಕಂಪನಿಗೆ. ಹಾಗಾಗಿ ನನಗೆ ತುಂಬ ಖುಷಿ ಇದೆ. ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಗೆ ನಾವು ಸಿಟಿಲಿ ಇದನ್ನೆಲ್ಲ ಜಾಸ್ತಿ ನಾವು ನೋಡಿಲ್ಲ. ಈಗ ರಂಗಶಂಕರ ರಂಗಮಂದಿರ ಎಲ್ಲ ಇದೆ ಅಲ್ಲಿ, ಅದರದೇ ಸೆಟ್ ಆಫ್ ಆಡಿಯನ್ಸ್ ಅಲ್ಲಿ ಹೋಗಿ ನೋಡ್ತಾರೆ. ಬಟ್ ಆದ್ರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ರಂಗಭೂಮಿಗೆ ಇರೋ ಕ್ರೇಜ್ ನಾನು ಖಂಡಿತ ಎಲ್ಲೂ ನೋಡಿಲ್ಲ. ನಿಜವಾಗ್ಲೂ ಇಲ್ಲಿರೋ ಜನಕ್ಕೆ ಹ್ಯಾಟ್ಸ್ ಆಫ್. ಇವತ್ತು ಈ ರಂಗಭೂಮಿ ಇದೆ ಅಂತಂದ್ರೆ ಅದಕ್ಕೆ ಕಾರಣನೇ ನಮ್ಮ ಉತ್ತರ ಕರ್ನಾಟಕದ ಜನ. ಇವತ್ತು ಅದು ಬೆಳೀತಿದೆ ನಡೀತಿದೆ ಅಂತಂದ್ರೆ ಅದಕ್ಕೆಲ್ಲ ಕಾರಣಗಳು ನೀವುಗಳ ನಿಮ್ಮಿಂದಾನೇ. ಇವತ್ತು ಕಲಾವಿದರು ಇದ್ದಾರೆ, ಅವ್ರು ಊಟ ಮಾಡ್ತಿದ್ದಾರೆ, ಅವ್ರ ಫ್ಯಾಮಿಲಿಗಳು ನಡೀತಿದೆ ಅಂದ್ರೆ ನಿಮ್ಮಿಂದಾನೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.